ವೆಲ್ಕಮ್ ಅಗೇನ್. ನಾವು ಹಿಂದಿನ ವಿಡಿಯೋ ಅಂದರೆ SDG 1 ವಿಡಿಯೋ ಅಂತ ಏನು ಮಾಡಿದ್ವೋ ಅದರಲ್ಲಿ ನಾನು ಮೂರನೇ ಅಂಶದ ಬಗ್ಗೆ ನಾನು ಚರ್ಚೆ ಮಾಡ್ತಾ ಇದ್ದೆ. 17 ಅಂಶದಲ್ಲಿ ಮೂರನೇ ಅಂಶ ಇತ್ತು, ದಟ್ ಈಸ್ ಗುಡ್ ಹೆಲ್ತ್ ಅಂಡ್ ವೆಲ್ ಬೀಯಿಂಗ್. ಅಲ್ಲಿ ನಾನು ಚರ್ಚೆ ಮಾಡಬೇಕಾದ್ರೆ ಒಂದು ಅಂಶವನ್ನು ನಿಮ್ಮ ಗಮನಕ್ಕೆ ತಗೊಂಬಂದಿದ್ದೆ. ಈಗ ಮದ್ಯಪಾನ ಮತ್ತು ಧೂಮಪಾನಗಳ ವಸ್ತುಗಳು ಅಥವಾ ಪದಾರ್ಥಗಳ ಮೇಲೆ ಈಗಾಗಲೇ ಚರ್ಚೆ ಏನು ಇವುಗಳು ಸೇವಿಸುವುದರಿಂದ ಆರೋಗ್ಯಕ್ಕೆ ಹಾನಿಕಾರಕ ಅಂತ ಬರ್ತಿರ್ತಾರೆ. ಹಾಗೆಯೇ ನಾವು ತಿನ್ನುವಂತಹ ಬಹುಪಾಲು ಆಹಾರಗಳನ್ನು ಹೇಗೆ ಬೆಳಿತೀವಿ ಅಂತಂದರೆ ಅದಕ್ಕೆ ಪೆಸ್ಟಿಸೈಡ್ಸ್ ಮತ್ತು ರಾಸಾಯನಿಕ ವಸ್ತುಗಳಿಲ್ಲದೆ ಫರ್ಟಿಲೈಸರ್ಸ್ ಇಲ್ಲದೆ ಬೆಳೆಯುವಂಥದ್ದನ್ನು ನಾವು ಸದ್ಯಕ್ಕೆ ಕನಸು ಮನಸ್ಸು ಕೂಡ ಅಂದ್ಕೊಳ್ಳಿಕ್ಕೆ ಸಾಧ್ಯತೆ ಇಲ್ಲ. ಹಾಗಿದ್ರೂ ಕೂಡ ಅವುಗಳ ಮೇಲೆ ನಾವು ಕ್ಯಾನ್ಸರ್ ಕಾರಕ ಇತರೆ ವಿವಿಧ ಬಗೆಯ ರೋಗಕಾರಕ ಅಂಶಗಳನ್ನು ಹೊಂದಿರುವಂತಹ ಹಲವು ತರಕಾರಿಗಳನ್ನು ನಾವು ಸೇವಿಸೋದ್ರಿಂದ ನಮ್ಮ ಮೇಲೆ ಆರೋಗ್ಯಕರವಾಗಿರುವಂಥ ದುಷ್ಪರಿಣಾಮ ಬೀರುವಂಥ ಸಾಧ್ಯತೆ ಜಾಸ್ತಿ ಇದೆ. ಈಗಿದ್ರೂ ಕೂಡ ಅಂತಹ ಹಾನಿಕಾರಕ ಪೆಸ್ಟಿಸೈಡ್ಸ್ನ ಮತ್ತು ಫರ್ಟಿಲೈಸರ್ಸ್ನ ಬಳಸುವುದನ್ನ ನಿಲ್ಲಿಸಿ ನಮ್ಮ ಸಾಂಪ್ರದಾಯಿಕ ಕೃಷಿ ಪದ್ಧತಿಗೆ ನಾವು ಯಾಕೆ ನಮ್ಮನ್ನು ಒಡ್ಡಿಕೊಳ್ಳಲಿಕ್ಕೆ ತಯಾರಾಗ್ತಾ ಇಲ್ಲ? ಬಹುಶಃ ಬಂಡವಾಳಶಾಹಿಗಳು ದೊಡ್ಡ ದೊಡ್ಡ ಕಂಪ್ನಿಗಳು ಮಾಡಿಕೊಂಡು ಫರ್ಟಿಲೈಸರ್ಸ್ನ ಪೆಸ್ಟಿಸೈಡ್ಸ್ನ ವಿವಿಧ ಬಗೆಯ ಕೀಟನಾಶಕ ರೋಗನಾಶಕಗಳನ್ನು ಮಾರುಕಟ್ಟೆಗೆ ಬಿಡ್ತಾ ಇರೋ ಹಿಂದೆ ಒಂದು ದೊಡ್ಡ ದಂಧೆನೇ ಇರಬಹುದು. ಮೋಸ್ಟ್ಲಿ ಹೆಚ್ಚೆಚ್ಚು ರೋಗಗಳು ಬಂದಷ್ಟು ಅದನ್ನ ಕಡಿಮೆ ಮಾಡಲಿಕ್ಕೆ ರೈತರು ಹೆಚ್ಚೆಚ್ಚು ರಾಸಾಯನಿಕ ವಸ್ತುಗಳನ್ನ ಸಿಂಪಡಣೆ ಮಾಡ್ತಾರೆ, ರಾಸಾಯನಿಕ ಪದಾರ್ಥಗಳನ್ನ ಬಳಸ್ತಾರೆ. ಇದರಿಂದ ಬಂಡವಾಳಶಾಹಿಗಳು ಲಾಭವನ್ನು ಮಾಡಿಕೊಳ್ಳೋದ್ರ ಜೊತೆಗೆ ಆರೋಗ್ಯಕರ ಸಮಾಜವನ್ನ ವಿನಾಶದಂಚಿಗೆ ತಗೊಂಡೋಗುವಂತ ಒಂದು ಪ್ರಯತ್ನ ಆಗ್ತಾ ಇದೆ. ಸೊ ಬೀಡಿ, ಸಿಗರೇಟು ಅಥವಾ ತಂಬಾಕಿನ ಮೇಲೆ ಬರೆಯುವಂತ ವ್ಯಕ್ತಿಗಳು ಈ ತಿನ್ನುವಂತ ಆಹಾರ ಪದಾರ್ಥಗಳ ಮೇಲೆ ಯಾಕೆ ಇದು ಆರೋಗ್ಯ ಹಾನಿಕಾರಕ ಅಂತ ಬರೀತಾ ಇಲ್ಲ ಅಂತಂದಾಗ ಈಗೇನು ಅವರ ಕೈವಾಡ ಇದೆ ಅಂತ ನಾವಾದ್ರೂ ಭಾವಿಸ್ಬೋದು. ಸೂಕ್ಷ್ಮವಾಗಿ ಅವಲೋಕನೆ ಮಾಡಿದಾಗ ಅದನ್ನು ಭಾವಿಸ್ಬೇಕು. ಬಟ್ ಈ ಹಿಂದೆನೂ ಕೂಡ ನಮ್ಮಲ್ಲಿ ತರಕಾರಿಗಳನ್ನ ಹಣ್ಣು ಆಹಾರ ಧಾನ್ಯಗಳನ್ನ ತಿಂತಾ ಇದ್ರು, ಬಟ್ ಅವ್ರು ಆರೋಗ್ಯವಂತರಾಗಿದ್ರು. ಬಟ್ ಈಗಿರುವಂತ ಬೇರೆ ಬೇರೆ ರೀತಿಯ ರೋಗಗಳು ಬರ್ತಾ ಇರಲಿಲ್ಲ. ಬಟ್ ಈಗ ನಾವು ಬಳಸ್ತಾ ಇರುವಂತ ವಸ್ತುಗಳು ಬಹುಪಾಲು ವಸ್ತುಗಳು ವಿವಿಧ ಬಗೆಯ ರಾಸಾಯನಿಕ ವಸ್ತುಗಳಿಂದ ಇರೋದ್ರಿಂದ ಅದು ಒಂದು ದೊಡ್ಡ ಸಮಸ್ಯೆ ಆಗಿದೆ. ಇದರಿಂದ ಆರೋಗ್ಯವನ್ನ ನಾವು ಉತ್ತಮವಾಗಿರುವಂತ ಆರೋಗ್ಯವನ್ನು ಕೊಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಜೊತೆಗೆ ನಾವು ಜನರ ಕಲ್ಯಾಣನ ಮಾಡುವಂಥದ್ದು ಕೂಡ ಒಂದು ದೊಡ್ಡ ಸಮಸ್ಯೆನೇ ಆಗಿದೆ ಅಂತ ನಾವಾದ್ರೂ ಭಾವಿಸ್ಬೋದು. ಅದಕ್ಕಾಗಿನೇ ನಾವು ಸಾಂಪ್ರದಾಯಿಕವಾಗಿರುವಂತಹ ವಸ್ತುಗಳನ್ನು ಬಳಸುವಂತಹ ಒಂದು ವ್ಯವಸ್ಥೆ ಮಾಡಬಹುದು. ಇಲ್ಲಿ ಇನ್ನೊಂದು ಸಣ್ಣ ಉದಾಹರಣೆ ಕೊಟ್ಬಿಡ್ತೀವಿ. ಈಗ ಜನಕ್ಕೆಲ್ಲ ಗೊತ್ತಿದೆ ಸಕ್ಕರೆ ಅನ್ನುವಂಥ ಕಂಡಿಡಿದ ಮೇಲೆ ನಮ್ಮಲ್ಲಿ ಬಹುಪಾಲು ರೋಗಗಳು ಜಾಸ್ತಿ ಆಗಲಿಕ್ಕೆ ಶುರುವಾದವು. ಅದೇ ಹಿಂದೆ ನಾವು ಬೆಲ್ಲದಲ್ಲಿ ಅಂದ್ರೆ ಕಬ್ಬಿನ ಹಾಲಲ್ಲೇ ಬೆಲ್ಲವನ್ನ ಮಾಡ್ತಾ ಇದ್ರಿ, ಆಗ ರೋಗಗಳ ಸಂಖ್ಯೆ ತುಂಬಾ ಕಡಿಮೆ ಇರ್ತಾ ಇತ್ತು. ಬಟ್ ಸಕ್ಕರೆ ಯಾವಾಗ ಪ್ರವರ್ಧಮಾನಕ್ಕೆ ಬಂತೋ ಆಟೋಮೆಟಿಕ್ ಆಗಿ ರೋಗಗಳ ಸಂಖ್ಯೆನು ಕೂಡ ದ್ವಿಗುಣಗೊಳ್ತಾ ಹೋದ್ವು ಅಂದ್ರೆ ನಾವೆಲ್ಲ ನಂಬಲೇಬೇಕು. ಬೇಕು ಅಂದ್ರೆ ನೀವು ಚೆಕ್ ಮಾಡ್ಕೊಂಡು ಇಂಟರ್ನೆಟ್ ಅಲ್ಲಿ ಅಥವಾ ಬೇರೆ ಮಾಹಿತಿ ತಗೊಂಡು. ಯಾಕೆ ಈ ಒಂದು ಅಂಶ ಹೇಳ್ತಾ ಇದ್ರೆ ಸಕ್ಕರೆ ಬೆಳ್ಳಕ್ಕಿದೆ ಅಂತ ಪ್ರತಿಯೊಬ್ಬರು ಅದನ್ನ ಖರೀದಿ ಮಾಡ್ಲಿಕ್ಕೆ ಇಷ್ಟಪಡ್ತಾರೆ, ಅದನ್ನ ಹಾಕಿ ಸ್ವೀಟ್ಸ್ ಎಲ್ಲ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಸಕ್ಕರೆ ಕಾಯಿಲೆ ಅಥವಾ ಏನು ಸಿಹಿ ಮೂತ್ರ ರೋಗ ಅದು ಯಾವ್ದು ಇರಲೇ ಇರಲಿಲ್ಲ ಹಿಂದೆ, ಬಟ್ ಈಗ ಅದು ಜಾಸ್ತಿ ಆಗ್ತಾ ಇದೆ. ಕ್ಯಾನ್ಸರ್ ಬರ್ತಾ ಇದೆ, ಈಗ ವಿವಿಧ ರೋಗಗಳು ಕೂಡ ಇತ್ತೀಚಿನ ಕಾಣಿಸ್ಕೊಳ್ತಾ ಇದೆ. ಸೊ ನಾನು ಯಾಕೆ ಇಲ್ಲಿ ವಿಚಾರ ಹೇಳ್ತಾ ಇದ್ದೀನಿ ಅಂದ್ರೆ ಸಕ್ಕರೆಯನ್ನ ತಯಾರು ಮಾಡಲಿಕ್ಕೆ ಬಳಸುವಂಥದ್ದು ಗಂಧಕ ಅಂದ್ರೆ ಸಲ್ಫರ್. ಅದನ್ನ ನಾವು ಹೆಚ್ಚೆಚ್ಚು ದೇಹದಲ್ಲಿ ಸೇರಿದಷ್ಟು ಏನಾಗುತ್ತೆ ಅಂದ್ರೆ ದೇಹದ ಮೂಳೆ ಮತ್ತು ಹಲ್ಲಿನ ಮೇಲೆ ಹೆಚ್ಚಿನ ಒಂದು ಪರಿಣಾಮವನ್ನು ಬೀರುತ್ತಾ ಹೋಗುತ್ತೆ. ಅದರಿಂದ ಅದು ಆರೋಗ್ಯಕ್ಕೆ ಮಾರಕ. ಅದೇ ಬೆಲ್ಲವನ್ನ ಯಾಕೆ ನಾವು ತಿಂದ್ರು ಕೂಡ ಸಮಸ್ಯೆ ಆಗಲ್ಲ, ಅದು ಕಬ್ಬಿನಿಂದ ಮಾಡಿದ್ರು ಅಂತಂದ್ರೆ ಬೆಲ್ಲವನ್ನ ತಯಾರು ಮಾಡಲಿಕ್ಕೆ ಬಳಸುವಂಥದ್ದು ಯಾವುದು ಅಂದ್ರೆ ಸುಣ್ಣ ಅಂದ್ರೆ ಕ್ಯಾಲ್ಶಿಯಂ. ಕ್ಯಾಲ್ಶಿಯಂ ಹೆಚ್ಚೆಚ್ಚು ಬಳಸಿದಷ್ಟು ಕೂಡ ನಮ್ಮ ದೇಹದಲ್ಲಿರುವಂತಹ ಮೂಳೆಗಳು ಗಟ್ಟಿಮುಟ್ಟಾಗುತ್ತೆ, ಹಲ್ಲುಗಳು ಕೂಡ ಉತ್ತಮವಾದಂತ ರೀತಿಯಲ್ಲಿ ಬೆಳವಣಿಗೆ ಆಗುತ್ತೆ. ಈ ಎರಡು ಅಂಶಗಳೇ ಸಾಕು, ಯಾಕೆ ಸಕ್ಕರೆಯನ್ನ ಬಳಸ್ಬೇಕು ಯಾಕೆ ಬೆಲ್ಲವನ್ನ ಬಳಸ್ಬೇಕು ಅನ್ನೋದನ್ನ ನಿಮ್ಗೆ ಗೊತ್ತಾಗುತ್ತೆ. ಸೊ ಅದೇ ತರ ಆರೋಗ್ಯಕ್ಕೆ ಪೂರಕವಾಗಿರುವಂತಹ ಹಣ್ಣು ತರಕಾರಿಗಳು ಮತ್ತು ಆಹಾರ ಧಾನ್ಯಗಳು ತಿಂದ್ರೆ ಏನು ಸಮಸ್ಯೆ ಇರ್ಲಿಕ್ಕಿಲ್ಲ. ನಮ್ಮಲ್ಲಿರುವಂತಹ 100ಕ್ಕೆ ಬಹುಪಾಲು ಒಂದು 80% ಅಷ್ಟು ರೋಗಗಳು ಏನ್ ಬರ್ತಿದೆ ಅದೆಲ್ಲವನ್ನು ಆರೋಗ್ಯದಲ್ಲಾಗುವಂತ ಬೇರೆ ಬರ್ತಾ ಇರೋದು, ಅದು ಕೂಡ ಪ್ರಮುಖವಾಗಿರುವಂತ ಅಂಶ. ಅದಕ್ಕಾಗಿನೇ ಗುಡ್ ಹೆಲ್ತ್ ಮತ್ತು ವೆಲ್ ಬೀಯಿಂಗ್ ಸಾಧನೆ ಮಾಡಬೇಕು ಅನ್ನೋ ವಿಷಯದಲ್ಲಿರೋ ಬಹುಪಾಲು ರಾಷ್ಟ್ರಗಳು ಸಾಂಪ್ರದಾಯಿಕ ಕೃಷಿ ಪದ್ಧತಿಗೆ ಹೋದ್ರೆ ಚೆನ್ನಾಗಿರುತ್ತೆ ಅಂತ ನಾನು ಭಾವಿಸ್ತೀನಿ.
ದೆನ್ ವಿಲ್ ಗೋ ಟು ದಿ ಫೋರ್ತ್ ಪಾಯಿಂಟ್ ದಟ್ ಈಸ್ ಕ್ವಾಲಿಟಿ ಎಜುಕೇಷನ್ ವಿಚ್ ಮೀನ್ಸ್ ವಿ ಡೋಂಟ್ ನೋ ವಿಚ್ ಈಸ್ ದ ಕ್ವಾಲಿಟಿ ಅಂತ ಬಟ್ ಸ್ಟಿಲ್ ವಿ ಆರ್ ಪೀಪಲ್ ಈಸ್ ಗಿವಿಂಗ್ ಎಜುಕೇಷನ್ ಥ್ರೂ ದಿ ವೇರಿಯಸ್ ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ಅಂಡ್ ಸೋ ಕಾಲ್ಡ್ ಪ್ರೈವೇಟ್ ಸ್ಕೂಲ್ಸ್ ಅಲ್ಲಿ ಕೊಡ್ತಾ ಇದೆ ಇಲ್ಲಿ ಕ್ವಾಲಿಟಿ ಎಜುಕೇಷನ್ ಸಿಗುತ್ತೆ ಅಂತ ಬಟ್ ಅದು ಕ್ವಾಲಿಟಿನ ಅಥವಾ ಗುಣಾತ್ಮಕ ಶಿಕ್ಷಣ ನಮಗೆ ಗೊತ್ತಿಲ್ಲ ಗುಣಾತ್ಮಕ ಶಿಕ್ಷಣ ಹೇಗಿರಬೇಕು ಅಂತಲೂ ಗೊತ್ತಿಲ್ಲ ಇತ್ತೀಚೆಗೆ ನಾನು ಅವರು ಡಾಕ್ಟರ್ ಕುಂಬಾರ್ ಅವ್ರ ಹತ್ರ ಮಾತಾಡ್ತಾ ಇರಬೇಕಾದ್ರೆ ಜ್ಞಾನಪೀಠ ಪ್ರಶಸ್ತಿ ವಿಜೇತರ ಹತ್ರ ಮಾತಾಡ್ಬೇಕಾದ್ರೆ ಅವ್ರು ಏನು ಗುಣಾತ್ಮಕ ಶಿಕ್ಷಣ ಅನ್ನೋದ್ರ ಬಗ್ಗೆ ಎಲ್ಲೂ ಕಲ್ಪನೆನೇ ಇಲ್ಲ ಗುಣಾತ್ಮಕ ಶಿಕ್ಷಣ ಅಂತಂದ್ರೆ ಯಾವುದೇ ಒಬ್ಬ ವಿದ್ಯಾವಂತ ಶಿಕ್ಷಣ ಪಡೆದಿರುವಂತವನು ತನಗೆ ಯಾವುದೇ ಸಮಸ್ಯೆಗಳು ಎದುರಾದಾಗ ಅವುಗಳನ್ನು ವಿವೇಚನಾಯುಕ್ತವಾಗಿ ಪರಿಹರಿಸಿಕೊಳ್ಳಲಿಕ್ಕೆ ಯೋಗ್ಯನಾಗಿರುವಂತ ವ್ಯಕ್ತಿ ಅಂತ ಕರೀತಾರಂತೆ ಸೊ ಆದ್ರೆ ಇವತ್ತಿನ ಶಿಕ್ಷಣ ಕಡೆ ಮಾರ್ಕ್ಸ್ ಬಂತು ಅಂತ ನೇಣ ಕೊಡೋದು ಸಾಯುವಂತ ಸೂಸೈಡ್ ಮಾಡ್ಕೊಳ್ಳೋ ಅಂತ ಪರಿಸ್ಥಿತಿಗೆ ಬರ್ತಾ ಇದೆ ಅಂದ್ರೆ ನಮ್ಮ ಜೊತೆಗೆ ಪೋಷಕರು ಮಕ್ಕಳು ಎಲ್ಲವನ್ನು ಹೇಗೆ ನಾವು ಈ ಒಂದು ಪ್ರೈವೇಟ್ ಸ್ಕೂಲ್ನ ಮಾಯಾಜಾಲಕ್ಕೆ ಸಿಕ್ಕಾಕೊಂಡಿದ್ದೀವಿ ಅಂತ ನಾವು ಅರ್ಥ ಮಾಡ್ಬೇಕು ಅಲ್ಲಿ ಸಿಗುವಂತ ಶಿಕ್ಷಣ ನಿಜವಾಗ್ಲು ನೈತಿಕತೆ ಮಾನವೀಯತೆಯನ್ನು ಬೆಳೆಸ್ತಾ ಇದೆಯಾ ಅಥವಾ ಕೇವಲ ಮಾರ್ಕ್ಸ್ ಹಿಂದೆ ನಾವು ಕೂಡ ಓಡ್ತಾ ಇದೀವಿ ಅಂತ ಗೊತ್ತಾಗುತ್ತೆ ಶ್ರೀಯುತರೆ ಹೇಳಿದ್ರು ಆ ಟೈಮಲ್ಲಿ ನಮ್ಮ ಇವತ್ತಿನ ಏನು ಪ್ರಸ್ತುತ ಶಿಕ್ಷಣ ಏನ್ ಕೊಡ್ತಾ ಇದೆ ಅಂದ್ರೆ ದೊಡ್ಡ ದೊಡ್ಡ ಅಥವಾ ಮಲ್ಟಿ ನ್ಯಾಷನಲ್ ಕಂಪನಿಗಳಲ್ಲಿ ಬಹುರಾಷ್ಟ್ರೀಯ ಕಂಪನಿಗಳಲ್ಲಿ ಗುಮಾಸ್ತನನ್ನ ಕೆಲಸವನ್ನ ಮಾಡ್ಲಿಕ್ಕೆ ನಮಗೆ ಟ್ರೈನಿಂಗ್ ಕೊಡ್ತಾ ಇದೆ ಇಂಗ್ಲಿಷ್ ಮಾಧ್ಯಮನ ಕಲಿಸುವುದರ ಮೂಲಕ ಅಂತ ಡೋಂಟ್ ಥಿಂಕ್ ಡೋಂಟ್ ಫೀಲ್ ಬ್ಯಾಡ್ ಅಬೌಟ್ ಮೀ ಬಿಕಾಸ್ ನಾನು ಯಾವತ್ತು ಕೂಡ ಆಂಗ್ಲ ಭಾಷೆಗೆ ವಿರೋಧಿ ಅಲ್ಲ ಆಂಗ್ಲ ಭಾಷೆಯನ್ನ ಭಾಷೆಯನ್ನಾಗಿ ಕಲಿಯಿರಿ ಯಾವುದೇ ಸಮಸ್ಯೆ ಇಲ್ಲ ಬಟ್ ಮಾಧ್ಯಮವನ್ನಾಗಿ ಯಾಕೆ ಕಲಿಬೇಕು ನಮ್ಮಲ್ಲಿ ಏನಾಗ್ತಾ ಇದೆ ಎಲ್ಲವನ್ನು ನಮ್ಮ ಮನೆಯಲ್ಲಿ ಮಾತನಾಡುವಂತ ಭಾಷೆ ಕನ್ನಡ ಸ್ಕೂಲಲ್ಲಿ ಮಾತನಾಡೋ ಮಕ್ಕಳು ಕಲಿಸುವಂತ ಭಾಷೆ ಇಂಗ್ಲಿಷು ಆ ಇಂಗ್ಲಿಷ್ ಕಲಿಸುವಂತ ಶಿಕ್ಷಕರೇ ಕರೆಕ್ಟ್ ಆಗಿ ಇಂಗ್ಲಿಷ್ ಬರ್ತಾ ಇದೆ ಇಲ್ಲ ಅಂತ ಚೆಕ್ ಮಾಡ್ಬೇಕಾಗುತ್ತೆ ಅದಕ್ಕಿಂತ ಮುಂಚೆ ಆ ಮಗು ಏನು ಕನ್ನಡದಲ್ಲಿ ಮಾತೃಭಾಷೆ ಕನ್ನಡವನ್ನು ಹೊಂದಿ ಇಂಗ್ಲಿಷ್ ಓದ್ತಾ ಇರ್ತೋ ಅದೇ ಮಗು ಬಂದು ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಮನೇಲಿ ಯಾರಿಗೂ ಇಂಗ್ಲಿಷ್ ಬರಲ್ಲ ಈಗ ಮಗು ಬೆಳೀತಾ ಬೆಳೀತಾ ಆ ಕಡೆ ಕನ್ನಡನು ಬರದೆ ಈ ಕಡೆ ಇಂಗ್ಲಿಷ್ ಬರದೆ ಎಡಬಿಡಂಗಿ ಆಗಿ ಬೆಳೆಯುವಂತ ಕಾಮನ್ ಆಗಿದೆ ಸೊ ಈ ಇದೆಲ್ಲ ಗೊತ್ತಿದ್ರು ಕೂಡ ಸೋ ಕಾಲ್ಡ್ ಎಜುಕೇಟೆಡ್ಸ್ ಅಂದ್ರೆ ಲಿಟ್ರೇಟ್ಸ್ ಪೀಪಲ್ ಅಂತ ಏನ್ ಕರಿತೀವೋ ಇಂಥ ವ್ಯಕ್ತಿಗಳು ಮುಟಾಳರಾಗಿರುವಂತರು ತಮ್ಮ ಮಕ್ಕಳನ್ನ ತಮ್ಮ ಪ್ರತಿಷ್ಠೆಗಾಗಿ ಪ್ರೈವೇಟ್ ಸ್ಕೂಲೇ ಕಳಿಸ್ತಾ ಇದೆ ಲೆಟ್ ದೆಮ್ ಅವರ ಕಳಿಸ್ಕೊಳ್ಳಿ ಅವ್ರ ಹಣೆ ಬರ ನಾವು ಬದಲಾವಣೆ ಮಾಡ್ಲಿಕ್ಕೆ ಆಗಲ್ಲ ಸೊ ಕ್ವಾಲಿಟಿ ಎಜುಕೇಶನ್ ಅಂದ್ರೆ ಮನುಷ್ಯನ ಮನುಷ್ಯನಾಗಿರ್ಲಿಕ್ಕೆ ಬಿಡುವಂತ ಒಂದು ಎಜುಕೇಶನ್ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಂತ ವಿವೇಚನೆಯಿಂದ ಶಕ್ತಿ ವಿವೇಚನಾ ರಹಿತವಾಗಿ ವಿವೇಚನೆಯಿಂದ ತರ್ಕ ಮಾಡ್ಲಿಕ್ಕೆ ಗೊತ್ತಿರುವಂತವನು ಸಮಸ್ಯೆ ಬಂದಾಗ ಅದ್ರ ಹಿಮ್ಮುಖ ಕೊಟ್ಟು ಓಡಿ ಹೋಗದೆ ಇರುವಂತ ಸಮರ್ಥವಾಗಿ ಎದುರಿಸ್ಲಿಕ್ಕೆ ಬಲ್ಲವನಾಗಿರ್ಬೇಕಾಗುತ್ತೆ ಅಂತಹ ಶಿಕ್ಷಣವನ್ನ ಗುಣಾತ್ಮಕತೆಯನ್ನ ಸಂಸ್ಕೃತಿಯನ್ನ ಬೆಳೆಸುವಂತ ಒಂದು ಶಿಕ್ಷಣ ಬೇಕು ಆದ್ರೆ ವಿಶ್ವದ ಬಹುಪಾಲು ರಾಷ್ಟ್ರಗಳಲ್ಲಿ ಈಗಲೂ ಕೂಡ ಶಾಲೆಯ ಮುಖವನ್ನೇ ನೋಡಿದಂತಹ ಕೋಟ್ಯಾಂತರ ಜನ ಮಕ್ಕಳಿದ್ದಾರೆ ಅಂತಹ ಮಕ್ಕಳಿಗೆ ಕನಿಷ್ಠ ಶಿಕ್ಷಣವನ್ನ ಅದು ಕೊಡಬೇಕು ಅದನ್ನ 2030ರ ವೇಳೆಗೆ ನಾವು ಸಾಧನೆ ಮಾಡಬೇಕು ಅನ್ನೋ ಕಾರಣಕ್ಕಾಗಿ SDGsಯಲ್ಲಿ ಈ ಕ್ವಾಲಿಟಿ ಎಜುಕೇಶನ್ ತಂದಿಟ್ರು ನೆಕ್ಸ್ಟ್ ಅದು ಫಿಫ್ತ್ ಪಾಯಿಂಟ್ 5ನೇ ಪಾಯಿಂಟ್ ಏನಿದೆ ಜೆಂಡರ್ ಈಕ್ವಾಲಿಟಿನ ಸಾಧನೆ ಮಾಡಬೇಕು ಅಂತ ಅಫ್ಕೋರ್ಸ್ ಇದನ್ನು ನಾನು ಕೂಡ ತುಂಬಾ ಗಂಭೀರವಾಗಿ ಚರ್ಚೆ ಮಾಡಲೇ ಮಾಡ್ತೀನಿ ವಿಶ್ವದ ಬಹುಪಾಲು ರಾಷ್ಟ್ರಗಳಲ್ಲಿ ಮೇಲ್ ಮತ್ತು ಫಿಮೇಲ್ ಜೆಂಡರ್ಸ್ ಮಾತ್ರ ಟ್ರೀಟ್ ಮಾಡ್ತಾರೆ ಇಲ್ಲಿ ಇನ್ನೊಂದು ಅಂಶ ಇರ್ತಾ ಇದೆ ಥರ್ಡ್ ಜೆಂಡರ್ ಅಂದ್ರೆ ತ್ರಿಲಿಂಗಿಗಳು ಅಂತ ಏನ್ ಕರಿತೀವೋ ಅಂತ ವ್ಯಕ್ತಿಗಳು ಕೂಡ ಸಮಾನವಾಗಿರುವಂತಹ ಹಕ್ಕುಗಳು ಅವಕಾಶಗಳನ್ನು ಕಲ್ಪಿಸಿಕೊಡ್ಬೇಕಾಗುತ್ತೆ ಪುರುಷರಿಗೆ ಕೊಟ್ಟಷ್ಟೇ ಹಕ್ಕು ಅವಕಾಶಗಳನ್ನ ರಾಜಕೀಯವಾಗಿ ಆರ್ಥಿಕವಾಗಿ ಸಾಂಸ್ಕೃತಿಕವಾಗಿ ಸಾಮಾಜಿಕವಾಗಿ ಎಲ್ಲಾ ವಿಚಾರದಲ್ಲೂ ಅವರಿಗೆ ಕೊಟ್ಟಷ್ಟೇ ಹಕ್ಕುಗಳನ್ನ ಪುರುಷರಿಗೆ ಕೊಟ್ಟಷ್ಟೇ ಮಹಿಳೆಯರಿಗೆ ಮಹಿಳೆಯರಿಗೆ ಪುರುಷರಿಗೆ ಕೊಟ್ಟಷ್ಟು ತೃತೀಯ ಲಿಂಗಗಳು ಕೊಡಬೇಕು ಅದಕ್ಕಾಗಿ ನಾವು ಹೋರಾಟ ಮಾಡಬೇಕು ಅನ್ನೋಂತ ಅಂಶ ಇಲ್ಲಿ ಬಂದಿರೋದು ನಿಜವಾಗ್ಲು ಸ್ವಾಗತಾರ್ಹ ಇಂತಹ ಒಂದು ಜೆಂಡರ್ ಈಕ್ವಾಲಿಟಿ ನಮಗೆಲ್ಲ ಬೇಕು ವಿ ನೀಡ್ ಜೆಂಡರ್ ಈಕ್ವಾಲಿಟಿ ಇರೆಸ್ಪೆಕ್ಟಿವ್ ಆಗಿ ಇದರ ಮೇಲ್ ಫಿಮೇಲ್ ಅಂತ ವಾಟ್ ಇಟ್ ಮೇ ಬಿ ಅವರ ಯೋಗ್ಯ ಅವರ ಶಿಕ್ಷಣ ತರಬೇತಿ ಅವರ ಚಾತುರ್ಯಕ್ಕೆ ಮತ್ತು ಅವರ ಒಂದು ಸಾಮರ್ಥ್ಯಕ್ಕೆ ತಕ್ಕ ಆಗಿರುವಂತಹ ಅವಕಾಶಗಳನ್ನ ಕಲ್ಪಿಸಿಕೊಡುವಂತ ಒಂದು ವ್ಯವಸ್ಥೆ ವಿಶ್ವದಾದ್ಯಂತ ಆಗಬೇಕು ಅನ್ನೋ ಕಾರಣಕ್ಕಾಗಿ ಈ ಒಂದು ಅಂಶ ತಗೊಂಡ್ಬಂದಿದ್ದಾರೆ ದಟ್ ಈಸ್ ಒನ್ ಜೆಂಡರ್ ಈಕ್ವಾಲಿಟಿ ಲೆಟ್ಸ್ ಗೋ ಟು ದಿ ನೆಕ್ಸ್ಟ್ ಒನ್ ದಟ್ ಈಸ್ ಕ್ಲೀನ್ ವಾಟರ್ ಅಂಡ್ ಸ್ಯಾನಿಟೇಷನ್ ಇಟ್ಸ್ ವೆರಿ ಮಚ್ ಇಂಪಾರ್ಟೆಂಟ್ ವಿ ಮೇ ಆಲ್ ನೋ ದಟ್ ವಿ ಹ್ಯಾವ್ ನೆವರ್ ಸಿ ಪ್ಲೆಂಟಿ ಸಿ ಮೆಜಾರಿಟಿ ಆಫ್ ದಿ ನೇಷನ್ಸ್ ಆರ್ ದಿ ಸ್ಟೇಟ್ಸ್ ಇನ್ ದಿ ವರ್ಲ್ಡ್ ಡಸಂಟ್ ಹ್ಯಾವ್ ದಿ ಅಡಿಕ್ವೇಟ್ ಡ್ರಿಂಕಿಂಗ್ ವಾಟರ್ ನಿಜವಾಗ್ಲು ವಿಶ್ವದ ಬಹುಪಾಲು ರಾಷ್ಟ್ರಗಳಲ್ಲಿ ನಮ್ಮ ಭಾರತದ ಬಹುಪಾಲು ಸಿಟಿಗಳಲ್ಲಿ ಕುಡಿಲಿಕ್ಕೆ ಯೋಗ್ಯವಾಗಿರುವಂತ ನೀರಿಲ್ಲ ಯೋಗ್ಯವಾಗಿರುವಂತ ನೀರನ್ನ ಸಮರ್ಪಕವಾಗಿ ಬಳಸ್ತಾ ಇಲ್ಲ ಸೊ ಆ ಒಂದು ಹಿನ್ನೆಲೆಯಲ್ಲಿ ಗಮನಿಸಿದಾಗ ವಿಶ್ವಕ್ಕೆ ಸಮರ್ಪಕವಾದ ಯೋಗ್ಯವಾದ ನೀರನ್ನು ಒದಗಿಸೋದು ಅತ್ಯಂತ ದೊಡ್ಡ ಚಾಲೆಂಜ್ ಆಗುತ್ತೆ ಇರುವಂತ ಕಡೆ ಸಿಕ್ಕಾಪಟ್ಟೆ ವೇಸ್ಟ್ ಮಾಡ್ತಾ ಇಲ್ದಿರುವಂತ ಕಡೆ ನೀರಿಗಾಗಿ ಅಪಹರಿಸ್ತಾ ಇದ್ದಾರೆ ಸೊ ಇಂಥ ಹಿನ್ನೆಲೆಯಲ್ಲಿ
ವಿಶ್ವಕ್ಕೆ ಎಲ್ಲ ದೇಶ ನೀರನ್ನ ಕೊಡಬೇಕು ಅನ್ನೋದು ಒಂದು ದೊಡ್ಡ ಸವಾಲಾಗುತ್ತೆ. ಅದನ್ನ ಹೇಗೆ ನಿಭಾಯಿಸ್ತಾರೆ ಅನ್ನೋದು ದೊಡ್ಡ ಕ್ವಶನ್ ಮಾರ್ಕ್ ಆಗಿದೆ. ನೀರು ಕರೆಕ್ಟ್ ಆಗಿ ಹಂಚಿಕೆ ಆಗಿದೆಯಾ? ಈಗ ನಮ್ಮ ಭಾರತದಲ್ಲೂ ಅಷ್ಟೇ, ನಮ್ಮ ಮುಂಬೈ ಸಮುದ್ರದ ಪಕ್ಕದಲ್ಲಿ ಇದೆ ಅಂತಂದ್ರೆ ಕೂಡ ಮುಂಬೈಯಲ್ಲಿ ನಿಮಗೆ ನೀರು ಸಿಗೋದು ತುಂಬಾ ಕಷ್ಟ ಆಗುತ್ತೆ. ಸೊ ಬೆಂಗಳೂರಲ್ಲಿ ನೀರಿನ ಸ್ವಭಾವ ಜಾಸ್ತಿ ಕಾಣ್ತಾ ಇದೆ, ಬಟ್ ಇರುವಂತ ಕಡೆ ಅದನ್ನ ಎಷ್ಟು ಸಮರ್ಥವಾಗಿ ಬಳಸ್ಕೊಳ್ತಾರೆ ಅನ್ನೋದನ್ನ ಚೆಕ್ ಮಾಡಬೇಕಾಗುತ್ತೆ. ಸೊ ಆ ಕಾರಣಕ್ಕಾಗಿ ಉತ್ತಮವಾಗಿರುವಂತಹ ನೀರು ಮತ್ತು ಸ್ಯಾನಿಟೇಷನ್ ವ್ಯವಸ್ಥೆ ಮಾಡುವಂಥದ್ದು ವಿಶ್ವದ ಎಲ್ಲಾ ರಾಷ್ಟ್ರಗಳ ಪ್ರಮುಖವಾಗಿರುವಂತಹ ಅಂಶ. ಆ ಕೆಲಸನ ಅವ್ರು ಮಾಡಲಿ ಅನ್ನುವಂಥ ಅಂಶ ನಾವಿಲ್ಲಿ ತಗೊಂಬರ್ತಾ ಇದ್ವಿ. ದಟ್ ಈಸ್ ಆಲ್ಸೋ ಒನ್ ಆಫ್ ದ ವೆರಿ ಮಚ್ ಇಂಪಾರ್ಟೆಂಟ್ ಥಿಂಗ್, ದಟ್ ಈಸ್ ಕ್ಲೀನ್ ವಾಟರ್ ಅಂಡ್ ಸ್ಯಾನಿಟೇಷನ್. ದಟ್ ಈಸ್ ಸಿಕ್ಸ್ತ್ ಒನ್. ನೆಕ್ಸ್ಟ್ ಒನ್ ಈಸ್ ಅಫೋರ್ಡಬಲ್ ಅಂಡ್ ಕ್ಲೀನ್ ಎನರ್ಜಿ. ಸೊ ನಮ್ಮಲ್ಲಿ ತುಂಬಾ ವಿಭಿನ್ನವಾಗಿರುವಂತಹ ಎನರ್ಜಿಸ್ ಇದೆ. ಹೈಡ್ರೋ ಎಲೆಕ್ಟ್ರಿಕ್, ಹೈಡ್ರೋಜನ್ ಇರ ಹೈಡ್ರೋ ಎಲೆಕ್ಟ್ರಿಕಲ್ಸ್ ಇರ್ಬೋದು, ಪವನಶಕ್ತಿ ಇರ್ಬೋದು, ಸೌರಶಕ್ತಿ ಇರ್ಬೋದು, ಸೊ ಅಣುಶಕ್ತಿ ಇರ್ಬೋದು. ಈಗ ಬೇರೆ ಬೇರೆ ರೀತಿಯಾಗಿರೋ ಶಕ್ತಿಗಳು, ವಿದ್ಯುತ್ನ ತಯಾರು ಮಾಡುವಂತ ಶಕ್ತಿಗಳು ಅಥವಾ ಇಂಧನಗಳಿದೆ, ಈ ಎಲ್ಲ ಅಂಶಗಳಿದೆ. ಬಟ್ ಅದನ್ನ ಜನರ ಕೈಗೆಟುಕುವ ದರದಲ್ಲಿ ಮತ್ತೆ ಉತ್ತಮವಾದ ರೀತಿಯಲ್ಲಿ ತಲುಪಿಸುವಂತ ವ್ಯವಸ್ಥೆ ಆಗಬೇಕು. ನೀವು ಎಕ್ಸಾಂಪಲ್ ತಗೊಳ್ಳಿ, ಫುಕುಶಿಮಾದಲ್ಲಿ ಆಗಿರುವಂತಹ ಅಣ್ವಸ್ತ್ರ ದುರಂತಗಳಿಂದ ಏನೆಲ್ಲ ಆಗ್ತಾ, ಅಣು ವಿದ್ಯುತ್ ಸ್ಥಾವರದಿಂದ ಆಗಿರುವಂತ ದುರಂತ ತಗೊಂಡಾಗ ಅದು ನಮಗೆ ಎಷ್ಟು ಸೇಫ್ ಅಂತ ಗೊತ್ತಾಗುತ್ತೆ. ದಟ್ ಈಸ್ ನಾಟ್ ಎ ಸೇಫ್ ಅಟ್ ಆಲ್. ಬಟ್ ವಿ ಕ್ಯಾನ್ ಮೇಕ್ ಯೂಸ್ ಆಫ್ ದಿಸ್ ಏರ್ ಪವರ್ ಆರ್ ವಿಂಡ್ ಪವರ್ ಆರ್ ಲೈಕ್ ಸೋಲಾರ್ ಪವರ್, ನೀರಿಂದ ಬರುವಂತ ವಾಟರ್ ಪವರ್, ಹೈಡ್ರೋ ಎಲೆಕ್ಟ್ರಾನಿಕ್, ಇದನ್ನೆಲ್ಲ ಬಳಸ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಅದನ್ನ ಸಮರ್ಥವಾಗಿ ಬಳಸ್ಕೊಂಡಾಗ ಹಾನಿಕಾರಕವಾಗಿರುವಂತ ಕೆಲವೊಂದು ಅಣು ವಿದ್ಯುತ್ತನ್ನು ನಾವು ಕಡಿಮೆ ಮಾಡಲಿಕ್ಕೆ ಬಳಸ್ಲಿಕ್ಕೆ ಸಾಧ್ಯತೆ ಇದೆ. ಸೊ ಅದನ್ನ ಅದಕ್ಕಾಗಿ ಇಲ್ಲಿ ಹೇಳ್ತಾ ಇದ್ರೆ ಯಾವುದು ಪರಿಸರಕ್ಕೆ ಮಾರಕವಾಗಿರುತ್ತೋ ಅಂತ ಶಕ್ತಿಗಳನ್ನ ಬಳಕೆ ಮಾಡ್ಕೊಳ್ಳೋದನ್ನ ಕಡಿಮೆ ಮಾಡಿ, ಮಾರಕವಲ್ಲದೇ ಇರುವಂಥದ್ದು, ಬರಿದಾಗದೇ ಇರುವಂಥದ್ದು, ಮುಗಿದು ಹೋಗದೇ ಇರುವಂತ ಒಂದು ಪರಿಸ್ಥಿತಿ ಶಕ್ತಿಗಳು ನಮ್ಮಲ್ಲಿದೆ, ಅದನ್ನ ಸಮರ್ಪಕವಾಗಿ ಬಳಸ್ಕೊಂಡ್ರೆ ಒಂದು ಕಡೆ ಇಂಧನವನ್ನು ಉಳಿತಾಯ ಆಗುತ್ತೆ, ಪರಿಸರಕ್ಕೆ ಕೊಡ್ತಾ ಇರುವಂತ ಏನು ದುಷ್ಪರಿಣಾಮಗಳು ಅದನ್ನು ಕೂಡ ಕಡಿಮೆ ಆಗುತ್ತೆ. ನಿಮಗೆ ಒಂದು ಗೊತ್ತಿರಬೇಕು, ಇಡೀ ವಿಶ್ವದಲ್ಲಿ ಅತ್ಯಂತ ಪೊಲ್ಯೂಟೆಡ್ ಸಿಟಿ ಯಾವುದು ಅಂದ್ರೆ ಅದು ದೆಹಲಿನೇ ಆಗಿದೆ. ಅಂತ ಪೊಲ್ಯೂಟ್ ಮಾಡುವಂತ ಅಂಶಗಳನ್ನ ಕಡಿಮೆ ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ಅದಕ್ಕಾಗಿನೇ ತುಂಬಾ ಉತ್ತಮವಾಗಿರುವಂತ ಮತ್ತು ಭರಿಸಲಿಕ್ಕೆ ಸಾಧ್ಯ ಆಗಿರುವಂತ ಪವರ್ ಅನ್ನ ಅದು ಬಳಸ್ಕೊಳ್ಳಿ ಅನ್ನೋಂತ ಒಂದು ಅಂಶನ ಹೇಳ್ತಾ ಇದ್ರೆ. ದೆನ್ ದ ನೆಕ್ಸ್ಟ್ 8th ಒನ್ ಈಸ್ ದಟ್ ಈಸ್ ಡಿಸೆಂಟ್ ವರ್ಕ್ ಅಂಡ್ ಎಕನಾಮಿಕ್ ಗ್ರೋತ್. ನಾವು ಆರ್ಥಿಕ ಬೆಳವಣಿಗೆಗೆ ಅತ್ಯುತ್ತಮವಾಗಿರುವಂತ ಕೆಲಸವನ್ನು ಕೊಡಬೇಕು. ಸಾಮರ್ಥ್ಯಕ್ಕೆ, ಕೌಶಲ್ಯಗಳಿಗೆ, ಶಿಕ್ಷಣಕ್ಕೆ ತಕ್ಕನಾಗಿರುವಂತ ಕೆಲಸಗಳನ್ನ ಸರ್ವರಿಗೂ ಕೂಡ ಹಂಚಿಕೊಡ್ಬೇಕಾಗುತ್ತೆ. ಅಲ್ಲಿ ಹೊಸ ಹೊಸ ನವೀನ ವಿದ್ಯುತ್ ತಂತ್ರಜ್ಞಾನಗಳನ್ನ ಬಳಸ್ಕೊಳ್ಬಹುದು, ಹೊಸ ಆವಿಷ್ಕಾರಗಳನ್ನ ಕಂಡುಕೊಳ್ಳುವಂಥದ್ದು. ಈ ರೀತಿ ಮಾಡುವುದರಿಂದ ವ್ಯಕ್ತಿಗಳ ಸಾಮರ್ಥ್ಯಕ್ಕೆ ತಕ್ಕಾಗಿ ಅವ್ರಿಗೆ ಉದ್ಯೋಗವನ್ನು ಕಲ್ಪಿಸಿಕೊಡ್ತೀವಿ, ವರ್ಕ್ ಅನ್ನು ಕೊಡ್ತೀವಿ, ಜೊತೆಗೆ ಆರ್ಥಿಕ ಬೆಳವಣಿಗೆ ಕೂಡ ತುಂಬಾ ಫಾಸ್ಟ್ ಆಗಿ ಆಗುತ್ತೆ ಅನ್ನೋ ಒಂದು ವಿಚಾರವನ್ನ ಇಲ್ಲಿ ತಗೊಂಡಿದ್ರು. ದಟ್ ಈಸ್ ಡಿಸೆಂಟ್ ವರ್ಕ್ ಅಂಡ್ ಎಕನಾಮಿಕ್ ಗ್ರೋತ್. ದೆನ್ ನೆಕ್ಸ್ಟ್ ಒನ್ ಇಸ್ ಇಂಡಸ್ಟ್ರಿ ಇನ್ನೋವೇಷನ್ ಇನ್ಫ್ರಾಸ್ಟ್ರಕ್ಚರ್. ಸೊ ಇಂಡಸ್ಟ್ರಿ ಇನ್ನೋವೇಷನ್ ಇನ್ಫ್ರಾಸ್ಟ್ರಕ್ಚರ್ ಇಲ್ಲಿ ನಾವು ತುಂಬಾ ಗಮನಾರ್ಹವಾಗಿರುವಂತ ತಗೊಳ್ಬೇಕಾಗುತ್ತೆ. ಗ್ರಾಮೀಣ ಭಾಗದಲ್ಲಿರ್ಬೋದು, ನಗರ ಭಾಗದಲ್ಲಿ ಅವ್ರನ್ನ ಅಭಿವೃದ್ಧಿ ಮಾಡಬೇಕು ಅಂದ್ರೆ ಅಲ್ಲಿ ಕೆಲಸಗಳನ್ನ ಸೃಷ್ಟಿ ಮಾಡಬೇಕಾಗುತ್ತೆ, ಎಂಪ್ಲಾಯ್ಮೆಂಟ್ ನ ಜನರೇಟ್ ಮಾಡಬೇಕಾಗುತ್ತೆ. ಆ ಎಂಪ್ಲಾಯ್ಮೆಂಟ್ ಜನರೇಟ್ ಮಾಡಲಿಕ್ಕೆ ಹೊಸ ಹೊಸ ನವನವೀನ ವಿಚಾರಗಳ ಬಗ್ಗೆ ಚರ್ಚೆ ಮಾಡಿಕೊಂಡು ಕೈಗಾರಿಕೆಗಳ ಸ್ಥಾಪನೆಗೆ ಬೇಕಾಗಿರುವಂತ ಪೂರಕ ಮೂಲಭೂತ ಸೌಕರ್ಯಗಳನ್ನ ಕಲ್ಪಿಸಿಕೊಡ್ಬೇಕು. ವಿಶ್ವದ ಯಾವುದೇ ರಾಷ್ಟ್ರದಲ್ಲಿ ಇರುವಂತ ಕೈಗಾರಿಕೆ, ಯಾವುದೋ ಪ್ರದೇಶದಲ್ಲಿ ಕೈಗಾರಿಕೆ ಸ್ಥಾಪನೆ ಮಾಡಲಿಕ್ಕೆ ಮನಸ್ಸು ಒಪ್ಪಿದ್ರೆ ಅಥವಾ ಇಚ್ಛೆ ಪಟ್ರೆ ಅಂತ ಪ್ರದೇಶಗಳಲ್ಲಿ ಅದಕ್ಕೆ ಬೇಕಾಗಿರುವಂತ ಪೂರಕ ವ್ಯವಸ್ಥೆಗಳನ್ನ ಕಲ್ಪಿಸಿಕೊಡುವ ನಿಟ್ಟಿನಲ್ಲಿ ವಿಶ್ವದ ಪ್ರತಿಯೊಂದು ರಾಷ್ಟ್ರವು ಕೂಡ ತಯಾರಾಗಬೇಕು. ಅದನ್ನ 2030 ಒಳಗೆ ನಾವು ಸಾಧಿಸಬೇಕು ಅನ್ನೋ ಒಂದು ಅಂಶನ ಅವ್ರು ನೇರವಾಗಿ ಹೇಳ್ತಾರೆ. ದಟ್ ಈಸ್ 9th ಪಾಯಿಂಟ್, ಇಂಡಸ್ಟ್ರಿ ಇನ್ನೋವೇಷನ್ ಅಂಡ್ ಇನ್ಫ್ರಾಸ್ಟ್ರಕ್ಚರ್. ದೆನ್ ದ ನೆಕ್ಸ್ಟ್ ಒನ್ ಈಸ್ ರೆಡ್ಯೂಸಿಂಗ್ ಇನ್ಇಕ್ವಾಲಿಟಿ. ವಿಶ್ವದ ಬೇರೆ ಬೇರೆ ರಾಷ್ಟ್ರಗಳ ಮಧ್ಯೆ ಇರುವಂಥದ್ದು ಅಥವಾ ಬೇರೆ ದೇಶದ ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ಇರುವಂತಹ ಇನ್ಇಕ್ವಾಲಿಟಿ ಅಂದ್ರೆ ಅಸಮಾನತೆಯನ್ನ ಕ್ರಮೇಣವಾಗಿ ಕಡಿಮೆ ಮಾಡುವಂಥದ್ದು. ಈಗ ಒಂದು ರಾಷ್ಟ್ರ ಅತ್ಯಂತ ಉತ್ತಮವಾಗಿ ಬೆಳೆದಿದೆ, ಇನ್ನೊಂದು ರಾಷ್ಟ್ರ ತುಂಬಾ ಕೀಳು ಮಟ್ಟದಲ್ಲಿದೆ, ಕೆಲವೊಂದು ಅಭಿವೃದ್ಧಿ ಹೊಂದ್ತಾ ಇದೆ, ಅಭಿವೃದ್ಧಿ ಹೊಂದೇ ಇರುವಂತಹ ರಾಷ್ಟ್ರ, ನಿಕೃಷ್ಟವಾಗಿರುವಂತಹ ರಾಷ್ಟ್ರ, ಈಗ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ವಿಂಗಡಣೆ ಆಗಿದೆ. ಇದನ್ನ ಇಲ್ಲಿ ಆ ರಾಷ್ಟ್ರಗಳ ಮಧ್ಯೆ ಇರುವಂತ ಒಂದು ತಾರತಮ್ಯವನ್ನ ಕಡಿಮೆ ಮಾಡುವ ನಿಟ್ಟಿನಲ್ಲಿ ಎಲ್ಲಾ ರಾಷ್ಟ್ರಗಳು ಶ್ರಮಿಸಬೇಕು ಅನ್ನುವಂತ ಅಂಶನ ಇಲ್ಲಿ ಹೇಳ್ತಾರೆ. ದಟ್ ಈಸ್ 10th ಪಾಯಿಂಟ್, ರೆಡ್ಯೂಸಿಂಗ್ ಇನ್ಇಕ್ವಾಲಿಟಿ. ನೆಕ್ಸ್ಟ್ 11th ಪಾಯಿಂಟ್, ವಿಲ್ ಗೋ ಲಿಟ್ಲ್ ಫಾಸ್ಟರ್ ದ್ಯಾನ್ ದಿಸ್. ಸಸ್ಟೈನಬಲ್ ಸಿಟೀಸ್ ಅಂಡ್ ಕಮ್ಯುನಿಟೀಸ್, ಸಮುದಾಯಗಳು ಮತ್ತು ನಗರಗಳನ್ನ ಸುಸ್ಥಿರಗೊಳಿಸುವಂಥದ್ದು, ಇರುವಂತ ಹಲವಾರು ಸಮಸ್ಯೆಗಳನ್ನ ಕಡಿಮೆ ಮಾಡುವ ನಿಟ್ಟಿನಲ್ಲಿ
ಪ್ರತಿಯೊಬ್ಬರು ಶ್ರಮಿಸಬೇಕು ಅನ್ನೋ ಒಂದು ಅಂಶನ ದಟ್ ಈಸ್ ಹೇಳ್ತಾರೆ. ದಟ್ ಈಸ್ ಸಸ್ಟೈನಬಲ್ ಸಿಟೀಸ್ ಅಂಡ್ ಕಮ್ಯುನಿಟೀಸ್. ದೆನ್ ದ ನೆಕ್ಸ್ಟ್ ಒನ್ ಈಸ್ 12th ಒನ್, ರೆಸ್ಪೆಕ್ಟ್ ರೆಸ್ಪಾನ್ಸಿಬಲ್ ಕನ್ಸಂಪ್ಷನ್ ಅಂಡ್ ಪ್ರೊಡಕ್ಷನ್. ಸೊ ಇದು ಇಂಪಾರ್ಟೆಂಟ್ ಆಗಿರುವಂಥದ್ದು, ರೆಸ್ಪಾನ್ಸಿಬಲ್ ಕನ್ಸಂಪ್ಷನ್ ಅಂಡ್ ಪ್ರೊಡಕ್ಷನ್. ನಮಗೆ ಸಾಧ್ಯವಿರುವಷ್ಟು, ಅವಶ್ಯವಿರುವಷ್ಟು ಉತ್ಪಾದನೆ ಮಾಡುವಂಥದ್ದು ಮತ್ತು ಅದನ್ನು ಬಳಸಿಕೊಳ್ಳುವಂಥ ಒಂದು ಅಂಶ. ಸೊ ಇಲ್ಲಿ ಇರ್ರೆಸ್ಪಾನ್ಸಿಬಲ್ ಆಗಿ ಬಳಕೆ ಮಾಡಿಕೊಳ್ಳುವಂಥದ್ದು, ಇರ್ರೆಸ್ಪಾನ್ಸಿಬಲ್ ಆಗಿ ಪ್ರೊಡಕ್ಷನ್ ಮಾಡುವಂಥದ್ದು, ಮಾರುಕಟ್ಟೆಗೆ ಏರುಪೇರು ಮಾಡುವಂಥದ್ದು, ಇದು ಬೇಡ. ನಮಗೆ ಎಷ್ಟು ಅನಿವಾರ್ಯತೆ ಇದೆಯೋ ಅಷ್ಟನ್ನು ಮಾತ್ರ ಬಳಸುವ ಅಂತ. ಅದಕ್ಕಾಗಿನೇ ಮಹಾತ್ಮ ಗಾಂಧಿ ಅವರು ಮತ್ತೆ ಇನ್ನೊಂದು ಹೇಳ್ತೀನಿ, ವಿ ಹ್ಯಾವ್ ಎನಫ್ ರಿಸೋರ್ಸಸ್ ಫಾರ್ ಹ್ಯೂಮನ್ಸ್ ನೀಡ್ ಬಟ್ ನಾಟ್ ಫಾರ್ ಗ್ರೀಡ್ ಅಂತ. ಮನುಷ್ಯ ದುರಾಸೆಗಳಿಗಾಗಿ ಹೆಚ್ಚೆಚ್ಚಿನ ಬಳಸ್ಕೊಳ್ಳುವಂಥದ್ದು ಮತ್ತು ಹೆಚ್ಚೆಚ್ಚಿನ ಪ್ರೊಡ್ಯೂಸ್ ಮಾಡಿದ್ರೆ ಅದೇನಾಗುತ್ತೆ, ಏರುಪೇರ್ ಆಗುತ್ತೆ, ಅದು ಸಾಮಾಜಿಕವಾಗಿ ಇಂಬ್ಯಾಲೆನ್ಸ್ ಆಗಲಿಕ್ಕೆ ಕ್ರಿಯೇಟ್ ಆಗುತ್ತೆ. ಅದಕ್ಕಾಗಿನೇ ಪ್ರತಿಯೊಬ್ಬರನ್ನ ಸೃಷ್ಟಿ ಮಾಡಲಿಕ್ಕೆ ಮತ್ತು ಬಳಸ್ಕೊಳ್ಳೋಕ್ಕಿಂತ ಮುಂಚೆ ಅದನ್ನ ಜಾಗರೂಕತೆಯಾಗಿ ಬಳಸ್ಕೋಬೇಕು, ಅದಕ್ಕೆ ಪ್ರತಿಯೊಂದು ರಾಷ್ಟ್ರವು ಸಮ್ಮತವಾಗಿರಬೇಕು ಅಂತ ಈ ಒಂದು ವಿಚಾರವನ್ನ ಹೇಳ್ತಾರೆ. ದೆನ್ ದ ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್ ದಟ್ ಈಸ್ ಕ್ಲೈಮೇಟ್ ಆಕ್ಷನ್. ಇದು ತುಂಬಾ ಅನಿವಾರ್ಯವಾಗಿ ಬೇಕಿರುವಂಥದ್ದು. ಇಡೀ ವಿಶ್ವವೇ ಈಗ ಸುಡ್ತಾ ಇದೆ, ಬಿಸಿಯಲ್ಲಿ ಒದಾಡ್ತಾ ಇದೆ, ಇಡೀ ಭೂಮಂಡಲವೇ ಏನಾಗ್ತಾ ಇದೆ, ತಾಪಮಾನಕ್ಕೆ ಒದಾಡ್ತಾ ಇದೆ. ಅದನ್ನ ಕಡಿಮೆ ಮಾಡೋ ನಿಟ್ಟಿನಲ್ಲಿ ವಿಶ್ವದ ಪ್ರತಿಯೊಂದು ರಾಷ್ಟ್ರಗಳು ಪ್ರಣ ತೊಡಬೇಕು, ಹೆಚ್ಚು ಹೆಚ್ಚು ಮರಗಳನ್ನ, ಸಸಿಗಳನ್ನ ಮತ್ತು ಕಾಡನ್ನ ಬೆಳೆಸಬೇಕು, ಇಂಧನಗಳನ್ನ ಉತ್ಪಾದನೆಗಳನ್ನ ಕಡಿಮೆ ಮಾಡಬೇಕು. ಈ ಒಂದು ವಾತಾವರಣಕ್ಕೆ ಬಿಡ್ತಾ ಇರುವಂತ ಕೆಟ್ಟ ಏನು ಅನಿಲಗಳಿದೆಯೋ ಅದನ್ನ ನಿಲ್ಲಿಸಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರತಿಯೊಂದು ರಾಷ್ಟ್ರಗಳು ಪ್ರಯತ್ನ ಪಡಬೇಕು ಅನ್ನೋಂತ ಅಂಶ ಹೇಳ್ತಾರೆ. ದಟ್ ಈಸ್ ಕ್ಲೈಮೇಟ್ ಆಕ್ಷನ್, ದಟ್ ಈಸ್ 13th ಪಾಯಿಂಟ್. 14th ಪಾಯಿಂಟ್, ಲೈಫ್ ಬಿಲೋ ವಾಟರ್, ಅಂದ್ರೆ ಸಾಗರದ ಕೆಳಗಡೆ, ನೀರಿನ ಕೆಳಗಡೆ ಇರುವಂತಹ ಜೀವರಾಶಿಗಳ ಬಗ್ಗೆ ನಾವು ಚಿಂತನೆ ಮಾಡಲೇಬೇಕಾಗುತ್ತೆ. ಗ್ಲೇಸರೀಸ್ ಆರ್ ಮೆಲ್ಟಿಂಗ್ ಡೌನ್, ದೇರ್ ಆರ್ ಪ್ಲೆಂಟಿ ಆಫ್ ದಿ ಫ್ಲೋರಾ ಅಂಡ್ ಫೋನಾ ಅಂಡರ್ ಗ್ರೋತ್, ವಾಟರ್ ಈಸ್ ಆಲ್ಸೋ ಇನ್ ಡೇಂಜರ್. ಸೊ ದಟ್ ವಿ ಶುಡ್ ಆಲ್ಸೋ ಥಿಂಕ್ ಅಬೌಟ್ ದ ಲೈವ್ಸ್ ಬಿಟ್ವೀನ್ ಬಿಲೋ ದ ಸಿ, ಅಂದ್ರೆ ಸಮುದ್ರ ನದಿಗಳ ಅಡಿಯಲ್ಲಿರುವಂತಹ ಜೀವಿಗಳ ಬಗ್ಗೆ ನಾವು ಹೆಚ್ಚಿನ ಒಂದು ಮಹತ್ವ ಕೊಡಬೇಕಾಗುತ್ತೆ, ಅದರ ಒಂದು ಸಂರಕ್ಷಣೆ ಕೂಡ ಫೋಕಸ್ ಮಾಡಬೇಕಾಗುತ್ತೆ ಅನ್ನೋ ಒಂದು ವಿಚಾರದಲ್ಲಿ ಪ್ರತಿಯೊಂದು ರಾಷ್ಟ್ರಗಳು ಕೈಗೊಳ್ಬೇಕಾಗುತ್ತೆ. ದೆನ್ ದ 14th ಪಾಯಿಂಟ್ ಈಸ್ ಲೈಫ್ ಆನ್ ಲ್ಯಾಂಡ್, ಅಂದ್ರೆ ಭೂಮಿಯ ಮೇಲ್ಭಾಗದಲ್ಲಿ ಇರುವಂತಹ ಮನುಷ್ಯ ಮಾತ್ರ ಅಲ್ಲ, ವಿವಿಧ ಎಲ್ಲಾ ಪ್ರಾಣಿ ಪಕ್ಷಿಗಳ ಬಗ್ಗೆ ಕೂಡ ಮನುಷ್ಯತ್ವ ಯೋಚನೆ ಮಾಡಬೇಕಾಗುತ್ತೆ. ಜೈವಿಕ ಸಮಾನತೆಯನ್ನ, ಅಂದ್ರೆ ಜೈವಿಕ ವೈವಿಧ್ಯತೆಯನ್ನ ಕಾಪಾಡಿಕೊಳ್ಳಲಿಕ್ಕೆ ಪ್ರಯತ್ನ ಪಡಬೇಕು, ವಿಶ್ವದ ಎಲ್ಲಾ ರಾಷ್ಟ್ರ ಶ್ರಮಿಸಬೇಕು ಅಂತ 15th ಪಾಯಿಂಟ್ ಅನ್ನು ಇಟ್ಕೊಂಡಿದ್ದಾರೆ. ದೆನ್ ದ 16th ಒನ್, ವೆರಿ ಇಂಪಾರ್ಟೆಂಟ್, ಪೀಸ್ ಜಸ್ಟಿಸ್ ಅಂಡ್ ಸ್ಟ್ರಾಂಗ್ ಇನ್ಸ್ಟಿಟ್ಯೂಷನ್, ನೀವೇನೇ ಮಾಡಿ ಶಾಂತಿ ಮತ್ತು ನ್ಯಾಯಯುತವಾಗಿ ಜೀವನ ಮಾಡಿ, ಇದನ್ನ ಖಾತ್ರಿ ಪಡಿಸಲಿಕ್ಕೆ ಪ್ರತಿಯೊಂದು ರಾಷ್ಟ್ರಗಳು ಮುಂದಾಗಬೇಕು ಅನ್ನುವಂತ ಅಂಶನ 16ರಲ್ಲಿ ಹೇಳ್ತಾರೆ. ನೆಕ್ಸ್ಟ್ 17ನೇದಲ್ಲಿ ಪಾರ್ಟ್ನರ್ಶಿಪ್ ಫಾರ್ ದಿ ಗೋಲ್ಸ್, ಈ ಮೇಲ್ಕಂಡ 16 ಗುರಿಗಳನ್ನು ಕೂಡ ನಾವು ಸಮರ್ಥವಾಗಿ ಸಾಧನೆ ಮಾಡಬೇಕಂದ್ರೆ ನಾವೆಲ್ಲರೂ ಒಗ್ಗೂಡಬೇಕಾಗುತ್ತೆ. ಸೊ ಅದಕ್ಕೆ ವಿಶ್ವದಲ್ಲಿರುವಂತ ಎಲ್ಲಾ ರಾಷ್ಟ್ರಗಳು, ವಿಶ್ವಸಂಸ್ಥೆ ಸದಸ್ಯ ಎಲ್ಲಾ ರಾಷ್ಟ್ರಗಳು ಒಟ್ಟಿಗೆ ಬನ್ನಿ, ನಾವು ಈ ಗುರಿಗಳನ್ನ ಸಾಧನೆ ಮಾಡುವಂತ ಒಂದು ಅಂಶವನ್ನ ಹೇಳ್ತಾ ಈ 17 ಪ್ರಮುಖವಾಗಿರುವಂತಹ ಸಸ್ಟೈನಬಲ್ ಅಂದ್ರೆ ಸುಸ್ಥಿರ ಅಭಿವೃದ್ಧಿ ಗುರಿಗಳ ಬಗ್ಗೆ ಇಷ್ಟೊತ್ತು ಮಾತನಾಡಿದ್ದೀನಿ. 10ರವರೆಗೂ ತುಂಬಾ ಡೀಟೇಲ್ಡ್ ಆಗಿ ಚರ್ಚೆ ಮಾಡಿದ್ದೀನಿ. 10ರ ನಂತರ ನೆಕ್ಸ್ಟ್ ಉಳಿದಿರುವಂತದ್ದು ತುಂಬಾ ಫಾಸ್ಟ್ ಆಗಿ ಮೂವ್ ಆಗಿದ್ದೀನಿ, ಯಾಕಂದ್ರೆ ಟೈಮ್ ಕನ್ಸಂಪ್ಷನ್ ಜಾಸ್ತಿ ಆಗಿರೋದ್ರಿಂದ. ಹೆಚ್ಚಿನ ಮಾಹಿತಿಗಾಗಿ ನೀವು ಇನ್ನೊಂದ್ಸರಿ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಬಗ್ಗೆ ನೀವು ಒಂದಷ್ಟು ಮಾಹಿತಿನ ಇಂಟರ್ನೆಟ್ ಅಲ್ಲಿ ಕಲೆಕ್ಟ್ ಮಾಡಬಹುದು. ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದ್ರೆ ನೇರವಾಗಿ ನಮ್ಗೆ ಬರ್ಬೋದು. ಬಹುಶಃ ನಿಮಗೆ ಅಂದ್ರೆ ವಿದ್ಯಾರ್ಥಿಗಳನ್ನ ಫೋಕಸ್ ಮಾಡಿ ಬರ್ದಿರುವಂತ ಈ ಒಂದು ಪಾಠ ನಿಮ್ಗೆಲ್ಲ ಅರ್ಥ ಆಗಿದೆ ಅಂತ ನಾನಾದ್ರೂ ಭಾವಿಸ್ತೀನಿ. ಜೊತೆಗೆ ನಿಮ್ಗೆ ಏನಾದ್ರು ಡೌಟ್ ಇತ್ತು ಅಂದ್ರೆ 9980475758ಗೆ ಬನ್ನಿ. ನೀವು SDG ಪಾರ್ಟ್ ಒನ್ ನೋಡಿದ್ರೆ, SDG ಪಾರ್ಟ್ ಟೂ ನ ಕನ್ಫರ್ಮ್ ಆಗಿ ನೋಡಿದ್ರೆ ಮಾತ್ರ ನಿಮಗೆ ಕಂಟಿನ್ಯೂಷನ್ ಅರ್ಥ ಆಗುತ್ತೆ. ಇಲ್ಲಿವರೆಗೂ ನನ್ನ ಒಂದು ವಿಡಿಯೋ ನೋಡೋದಕ್ಕೆ ನಿಮ್ಗೆಲ್ರಿಗೂ ನಮಸ್ಕಾರಗಳು. ಅಂತಿಮವಾಗಿ ನೀವೇನಾದ್ರೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ನಿಮಗೆ ಹೊಸ ಹೊಸ ಅಪ್ಡೇಟ್ಸ್ನ ಬರ್ತಾ ಇರುತ್ತೆ. ಎಲ್ರಿಗೂ ನಮಸ್ಕಾರ, ಧನ್ಯವಾದ.